ಹಿಡಿಯುವ ಇನ್ನೊಂದು ಸುಲಭ ವಿಧಾನ ತೆಂಗಿನ ಗರಿಯನ್ನೊಂದು ತೆಗೆದುಕೊಂಡಿದ್ದೇವೆ ತೆಂಗಿನ ಗರಿಯನ್ನು ತೆಗೆದುಕೊಂಡಿದ್ದೇವೆ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಪೊರಕೆ ಇದ್ದೇ ಇರುತ್ತೆ ಅದರದ್ದು ಒಂದು ಕಡ್ಡಿ ಸಾಕು ಯಾವುದೇ ಹಾವುಗಳನ್ನು ಸಣ್ಣ ಹಾವುಗಳನ್ನು ಹಿಡಿಯಲಿಕ್ಕೆ ಪೊರಕೆಯ ಒಂದು ಕಡ್ಡಿ ಸಾಕಾಗುತ್ತೆ ಇಷ್ಟೇ ಇದೀಗ ನೋಡಿ ಅದರ ಮುಂಭಾಗದಲ್ಲಿ ಹಿಡಿದ್ರೆ ಅದರ ಭಾರಕ್ಕೆ ಇದು ಹೀಗೆ ಗಟ್ಟಿಯಾಗಿ ಬಿಡುತ್ತೆ ಗಟ್ಟಿಯಾಗಲಿಕ್ಕೆ ಉರುಳು ಯಾವುದೇ ಹಗ್ಗದಿಂದಲೂ ಮಾಡಬಹುದು ಆದರೆ ಅದನ್ನು ಮತ್ತೆ ಪುನಃ ಬಿಡಿಸ್ಕೊಳ್ಬೇಕು ಅಂತಿದ್ರೆ ಆವಾಗ ಬೇರೆ ಯಾವ ಬಳ್ಳಿಯಿಂದ ಮಾಡಿದ್ರೆ ಸಾಧ್ಯ ಆಗುವುದಿಲ್ಲ ಆದರೆ ಈ ಕಡ್ಡಿ ಮುಂಭಾಗ ತಳ್ಳಗಿರುವುದರಿಂದಾಗಿ ಅದನ್ನು ಪುನಃ ನಾವು ನೆಲದಲ್ಲಿ ಇಟ್ಟ ಕ್ಷಣ ಅದು ಬಿಟ್ಟುಕೊಳ್ಳುತ್ತೆ ಗಮನಿಸಿ ಗಮನಿಸಿ ಇದನ್ನೀಗ ನೀವು ಒಂದು ಬಕೆಟಿಗೋ ನೋಡಿ ಹೀಗೆ ಒಂದು ಚೀಲಕ್ಕೋ ಹಾಕೊಂಡ್ರೆ ಕೆಲಸ ಮುಗಿದೋಯ್ತು ಸುಲಭ ಆಗೋಯ್ತು ಈಗ ನೋಡಿ ಇನ್ನೊಂದು ನೋಡಿ ಈಗ ನಾನು ಕೆಳಗಿರ್ತೇನೆ ಆವಾಗ ಅದು ಇದು ಮನೆಯಲ್ಲಿ ಯಾವುದೇ ಹಾವುಗಳು ಬಂದಾಗ ಹಿಡಿಯಲಿಕ್ಕೆ ಸುಲಭವಾದ ವಿಧಾನ ಬಹಳ ಸುಲಭವಾದ ವಿಧಾನ ಯಾವ ಭಯಕ್ಕೂ ಅವಕಾಶ ಇಲ್ಲ ಕೇವಲ ಒಂದು ಕಡ್ಡೆಯಿಂದ ಪೊರಕೆ ಕಡ್ಡೆಯಿಂದ ಇದನ್ನು ಹಿಡಿಯಬಹುದು ಅದೇ ಸರ್.